ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುರ್ತು ಸಂದರ್ಭಗಳಲ್ಲಿ ವೈದ್ಯಕೀಯ ಚಿಕಿತ್ಸೆ ಸಿಗುವವರೆಗೂ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಬೇಕೆಂಬ ಮಾಹಿತಿ ಇದ್ದಲ್ಲಿ ಅನೇಕ ಜೀವಗಳನ್ನು ಉಳಿಸಬಹುದು ಎಂದು ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲೆ ಡಾಕ್ಟರ್ ರಜನಿ ಎಂ ತಿಳಿಸಿದರು. ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಮಾಗಡಿ ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರ ತುಮಕೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪ್ರಥಮ ಚಿಕಿತ್ಸೆ ಕುರಿತ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾ, ಈ ತರಬೇತಿಗೆ ಆರಕ್ಷಕ, ಕೆಎಸ್ಆರ್ಟಿಸಿ ಸಿಬ್ಬಂದಿ ಹಾಗೂ ಶಾಲೆಗಳಲ್ಲಿನ ದೈಹಿಕ ಶಿಕ್ಷಕರು, ವಿದ್ಯೋದಯ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳು, ಗೃಹ ರಕ್ಷಕ ದಳದ ಸಿಬ್ಬಂದಿ, ಈ ರೀತಿ ವಿವಿಧ ಇಲಾಖೆಗಳಿಂದ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಸ್ವಯಂ ಪ್ರೇರಿತರಾದ ನಾಗರಿಕರು ಕೂಡ ಶಿಬಿರಾರ್ಥಿಗಳಾಗಿದ್ದಾರೆ ಎಂದು ತಿಳಿಸಿದರು. ನಾನು ಡಾಕ್ಟರ್ ರಜನಿ ಅಂತ, ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲರು ತುಮಕೂರು. ನಾವು ಒಂದು ಫಸ್ಟ್ ರೆಸ್ಪಾಂಡರ್ ಟ್ರೈನಿಂಗ್ ಅಂತ, ಏನಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಅದನ್ನು ಪ್ರಥಮ ಪ್ರತಿಕ್ರಿಯರು ಅಂತ ಕರಿತೇವೆ. ಈ ಆಕ್ಸಿಡೆಂಟ್ ಆದಾಗ ಅಥವಾ ನೀರಲ್ಲಿ ಮುಳುಗ್ದಾಗ, ಕರೆಂಟ್ ಶಾಕ್ ಹೊಡೆದಾಗ, ಈ ಜಾಸ್ತಿ ಫ್ರ್ಯಾಕ್ಚರ್ ಆಗಿಬಿಟ್ಟು ರಸ್ತೆಯಲ್ಲಿ ಬಿದ್ದು ರಕ್ತಸ್ರಾವ ಆಗಿದ್ದಾಗ ಏನು ಮಾಡಬೇಕು ಅಂತ ಜನಕ್ಕೆ ಹೊಳೆಯಲ್ಲ, ಗಾಬರಿಗೊಳಗಾಗ್ಬಿಡ್ತಾರೆ. ಆ ಥರ ಸಂದರ್ಭದಲ್ಲಿ ಏನು ಮಾಡಬೇಕು, ಎಷ್ಟೊಂದು ಸಲ ಜಿಮ್ಮಲ್ಲಿ ಕುಸಿದ್ಬಿಟ್ಬಿಡ್ತಾರೆ ಅಥವಾ ಸುಮ್ಮನೆ ಹಂಗೆ ಬೆವತ್ತು ಹಣ್ಣಾಗ್ಬಿಟ್ಟು ಕುಸಿದ್ಬಿಡ್ತಾರೆ, ಎಷ್ಟೊಂದು ಸಲ ನೋಡ್ತಾ ಇರ್ತೀರ ನೀವು. ಆವಾಗ ಏನು ಮಾಡಬೇಕು ಅಂತ ಒಳ್ಳೆಯದಲ್ಲೇ ಜನ ಒಂಥರ ಮೂಕರಾಗಿ ಮೂಕ ಪ್ರೇಕ್ಷಕರಲ್ಲಿ ನಿಂತು ಬಿಡ್ತಾರೆ, ಇಲ್ಲ ಅಂದರೆ ಕಂಡ್ರು ಕಾಣದೆ ಕೊಟ್ಟೋಗ್ಬಿಡ್ತಾರೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಈಗ ಆರಕ್ಷಕ ದಳ, ಗೃಹ ರಕ್ಷಕ ದಳ, ಪಿ ಟಿ ಟೀಚರ್ಸು ಅಥವಾ ಲಾ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಎಸ್ ಎಲ್ ಸಿ ಪಾಸ್ ಆಗಿರುವಂಥ ಪಬ್ಲಿಕ್ಸು ಕೂಡ ಈ ತರಬೇತಿ ಕೊಡ್ತಾ ಇದ್ದೀವಿ. ಈ ಥರ ತರಬೇತಿ ಯಾತು ಕೊಡ್ತಾ ಇದ್ದೀವಿ ಅಂದರೆ, ಜೀವ ಉಳಿಸೋಕ್ಕೆ ಪ್ರಯತ್ನ ಪಡ್ತಾರಲ್ಲ ಅವ್ರಿಗೆ ಕಾನೂನಿನ ರಕ್ಷಣೆ ಇದೆ, ಅವ್ರು ಯಾವತ್ತೂ ಕೋರ್ಟ್ಗೆ ಅವ್ರು ಸಾಕ್ಷಿಯಾಗಿ ಹೋಗ್ಬೇಕಾದಿಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ಅವ್ರಿಗೆ ಏನು ಸಿ ಪಿ ಆರ್ ಅಂತ ಕರಿತೇವೆ, ಹೃದಯವನ್ನು ಮತ್ತೆ ಏನು ರಕ್ತ ಪರಿಚಲನೆ ಆಗುವಂತೆ ಮಾಡುವಂತೆ ಮಾಡಲು ಅವ್ರು ಪ್ರಯತ್ನಿಸೋಕೆ ನಾವು ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ತರಬೇತಿ ಕೊಡ್ತಾ ಇದ್ದೇವೆ. ಅದನ್ನು ಮ್ಯಾನಿಕ್ವಿನ್ಸ್ ಅಂತ ಗೊಂಬೆಗಳ ಮೇಲೆ ಆಧಾರಿತವಾಗಿ ತರಬೇತಿ ಕೊಡ್ತೇವೆ. ಮುಂದಕ್ಕೆ ಹೆದರದಲ್ಲೇ ಜೀವ ಉಳಿಸೋಕ್ಕೆ ಆ ಘಟನೆಯಲ್ಲಿ ಆ ಸೀನಲ್ಲಿ ಇವತ್ತು ತರಬೇತಿ ಆಗಿರೋರೆಲ್ಲ ಇರ್ತಾರೆ ಎಂಬ ಆಶಾಭಾವನೆಯೊಂದಿಗೆ ಮತ್ತೆ ಅದನ್ನು ಬೇರೆಯವ್ರಿಗೂ ಕೂಡ ತಿಳುವಳಿಕೆ ಕೊಟ್ಟು ಆ ಜೀವ ಉಳಿಸಲು ಏನು ವೈದ್ಯಕೀಯ ಚಿಕಿತ್ಸೆ ಸಿಗೋವರೆಗೂ ಜೀವ ಉಳಿಸೋಕ್ಕೆ ಪ್ರಯತ್ನ ಪಡ್ತಾರೆ ಎಂಬ ಆಶಾಭಾವನೆಯೊಂದಿಗೆ ತರಬೇತಿ ಆಗ್ತಾ ಇದೆ. ಇದು ತುಂಬ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೇಡಮ್, ಈ ಥರ ಮಾಡೋದು ಕೆಲವರು ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲಿ ಕೆಲವ್ರು ಏನು ಮಾಡ್ತಾರೆ, ಅವ್ರ ಫೋಟೋ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣಕ್ಕೆ ಬಿಡೋಕ್ಕೆ ನೋಡ್ತಾರೆ. ಅವನ ಕಷ್ಟ ಸುಖಕ್ಕೆ ಸ್ಪಂದಿಸಲ್ಲ ಅಲ್ಲಿ ಪಬ್ಲಿಕ್ಸ್. ಇದಕ್ಕೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ ಆ ಸ್ಥಾನದಲ್ಲಿ ನಮ್ಮನ್ನು ಹೋಗಿಸ್ಬಿಡ್ಬೇಕು. ಆ ಸ್ಥಾನದಲ್ಲಿ ನಾವು ನಮ್ಮನ್ನು ಉಳಿಸಿದಾಗ ಯಾರು ನಮ್ಮ ಫೋಟೋ ಉಳಿಬೇಕು ಅನ್ಕೋತೀವೋ ನಮ್ಮ ಜೀವ ಉಳಿಸ್ಬೇಕು ಅನ್ಕೋತೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಘುನಂದನ್, ಬಿಎಲ್ಎಸ್ ಮತ್ತು ಎಸಿಎಲ್ಎಸ್ ತರಬೇತುದಾರರು, ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ಶಿವಲಿಂಗಪ್ಪ, ಅರವಳಿಕೆ ತಜ್ಞರು, ಜಿಲ್ಲಾ ಆಸ್ಪತ್ರೆ ಇತರರು ಹಾಜರಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಮತ್ತು ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಆಶ್ರಯದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವವನ್ನು ತುಮಕೂರಿನ ಪತ್ರಿಕಾ ಭವನದಲ್ಲಿ ಆಚರಿಸಲಾಯಿತು. ಸಿದ್ದರಬೆಟ್ಟದ ಬಾಳೆಹೊನ್ನೂರು ಕಾನಾಶಾಖಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು. ಪತ್ರಿಕೆಗಳು ಜೀವಂತಿಕೆಯಿಂದ ಇದೆ ಎಂದರೆ ಪತ್ರಿಕೆಗಳ ವಿತರಣೆ ಆದರೆ ಮಾತ್ರ ಸಾಧ್ಯ ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಹೇಳಿದರು. ಪತ್ರಿಕೆಗಳು ವಿತರಣೆ ಆದರೆ ಮಾತ್ರ ಪತ್ರಕರ್ತರಿಗೆ ಕೆಲಸ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಯಾವುದೇ ಕೆಲಸ, ಯಾವುದೇ ವ್ಯಕ್ತಿ, ಮತ್ತೆ ಯಾರೇ ಸಂಬಂಧ ಇದ್ರೂ ಸಹಿತ ಯಾವುದು ಕನಿಷ್ಠ ಅಲ್ಲ, ಯಾವುದು ಗರಿಷ್ಠ ಅಲ್ಲ. ಅಂದರೆ ಈಗ ನೋಡಿ, ನಮ್ಮ ಶರೀರ ಭಾಗವನ್ನು ತಗೊಂಡ್ರೆ ಕನಿಷ್ಠ ಗರಿಷ್ಠ ಅಂತ ನೀವೇನಾದರೂ ಭಾಗ ಮಾಡ್ತಾ ಹೋದರೆ ಇದು ತಲೆ ಗರಿಷ್ಠ ಸ್ಥಾನದಲ್ಲಿದ್ದು ಇದು ಭಾಳ ಮುಖ್ಯ. ಇದಕ್ಕೆ ನಾವು ಭಾಳ ಮಹತ್ವ ಕೊಡಬೇಕಂದ್ರೆ ಇದು ಕಾಲ ಭಾಳ ಕೆಳಗಡೆ ಇದೆ, ಎಲ್ಲ ಹೊಲಸೆಲ್ಲ ತೊಳ್ಕೊಂಡು ತೂಕೊಂಡು ತಿರುಗ್ತಾ ಇದೆ. ಇದು ಕನಿಷ್ಠ ಅಂದರೆ ಅದಾಗೋದಿಲ್ಲ. ಅದು ಒಂದು ಸಲ ತಕರಾರು ಮಾಡಿದರೆ ಇದ್ರದ್ದು ಏನು ಕೆಲಸನೇ ಇರುತ್ತೆ. ಇದು ಯಾವಾಗ ಚಲಿಸ್ತಾ ಇರ್ತದೆ ಆವಾಗ ಮಾತ್ರ ಇದ್ರ ಕೆಲಸ. ಹಾಗೆ ನೀವು ವಿತರಣೆ ಮಾಡಿದರೆ ಮಾತ್ರ ಈ ತಲೆಯಿಂದ ಬರೆದಂಥ ಪತ್ರಿಕೆ ಏನು ಬರೆದಿರ್ತಾರಲ್ಲ, ತಲೆ ಉಪಯೋಗ ಮಾಡಿ ಇವ್ರು ಬರೆದಿರ್ತಾರೆ. ನೀವು ವಿತರಣೆ ಮಾಡಲಿಲ್ಲ ಅಂದರೆ ಇದ್ರ ಕೆಲಸ ಏನು? ನಾನು ಬೆಳಗ್ಗೆ ಇವರು ನಿನ್ನೆ ಹೇಳುವಾಗಲೇ ಏನು ಯಾವ ಕಂಟೆಸ್ಟಲ್ಲಿ ಮಾತಾಡಬೇಕು, ಯಾವ ಇದರಲ್ಲಿ ಮಾತಾಡಬೇಕಂದಾಗ ನನಗೊಂದು ವಿಚಾರ ಬಂತು. ನಮ್ಮಲ್ಲಿ ವಿತರಣೆ ಅನ್ನೋದು ನಮ್ಮ ಸಿಸ್ಟಮಲ್ಲಿನೂ ಇದೆ, ಒಳಗಡೆ
ಅಂದರೆ ರಕ್ತ ಸಂಚರಿಸಬೇಕು, ಎಲ್ಲ ಎಲ್ಲ ಪಾರ್ಟಿಗೂ ಹೋಗಬೇಕು, ಸಂಚರಿಸಬೇಕು. ಸಂಗ್ರಹ ಒಂದು ಕಡೆ ಆಗ್ತದೆ, ಸಂಚರಣೆ ಮತ್ತೊಂದು ಕಡೆಯಿಂದ ಆಗ್ತದೆ. ಬರೆಯುವ ಪತ್ರಕರ್ತರು ಎಷ್ಟು ಶ್ರೇಷ್ಠವೋ ಪತ್ರಿಕೆಯನ್ನು ವಿತರಣೆ ಮಾಡುವುದು ಅಷ್ಟೇ ಮುಖ್ಯವೆಂದರು. ಪತ್ರಕರ್ತರು ಒಕ್ನೂರಲಿನಿಂದ ಒಪ್ಪಿದರೆ ಪತ್ರಿಕಾ ಭವನವನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೀಡುವ ವಿಶ್ವಾಸವನ್ನು ಜಿಲ್ಲಾಧಿಕಾರಿಗಳು ವ್ಯಕ್ತಪಡಿಸಿದರು. ಪತ್ರಿಕಾ ವಿತರಕರ ಬೇಡಿಕೆಗಳನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಪರಿಷ್ಕರಿಸಬೇಕೆಂದು ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಮನವಿ ಮಾಡಿದರು. ಸ್ವತಃ ಸರ್ಕಾರ ಮಾಡಬೇಕಾಗಿತ್ತು, ಇವರಿಗೂ ಸಹಿತ ಅತ್ಯಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮಾಡಬೇಕಾಗಿತ್ತು. ಆದರೆ ಮಾಡದೇ ಇದ್ದ ಸಂದರ್ಭದಲ್ಲಿ ನೀವು ಒಗ್ಗಟ್ಟಿನಿಂದ ಕೇಳುವಂಥದ್ದನ್ನು ಮಾಡಿದರೆ ಖಂಡಿತವಾಗಿ ಸರ್ಕಾರ ಅದನ್ನು ಗಮನಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹಲವಾರು ವಿಚಾರಗಳನ್ನು ಈಗಾಗಲೇ ಇಂಥ ವಿಚಾರಗಳ ಚಿಂತನೆ ತಿಳಿಸಿದ್ದಾರೆ. ಒಟ್ಟಾರೆ ಒಂದು ರೀತಿಯಲ್ಲಿ ಬಹಳ ಬಡತನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಇನ್ನೊಂದು ಸಹಾಯ ಮಾಡತಕ್ಕಂಥ ಒಂದು ವೃತ್ತಿ ಬಹಳ ಕಷ್ಟದ ಜನರಿಗೆ. ಹಾಗಾಗಿ ನಮ್ಮ ಗೋವಿನಕೆರೆ ಭಾಗದಲ್ಲಿ ವಿದ್ಯಾರ್ಥಿಗಳು ಬೆಳಗ್ಗೆ ಪತ್ರಿಕೆ ಹಾಕಿ ಓದುವಂಥವ್ರನ್ನ ನಾವು ನೋಡಿ, ನಮ್ಮ ಕೃಷ್ಣಮೂರ್ತಿಗಳ ದೇವರನ್ನವರು ಅದೇ ಹಳ್ಳಿ ಜನ ನಾವು ನೋಡಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ಕೊರಟಗೆರೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರು ಒಳ್ಳೆಯ ಒಂದು ಎಂದಿಲ್ಲ ಒಂದು ಕಡೆ ಒತ್ತೆ ಒಳ್ಳೆಯ ರೀತಿ ಉದ್ಯೋಗವನ್ನು ಪಡ್ಕೊಂಡು ಮತ್ತು ಮುಂದುವರೆದಾಗ ಆ ಪತ್ರಿಕೆಯನ್ನು ನೆನೆಸ್ಕೊಳ್ತಾ ಇದ್ದಾರೆ ಎಷ್ಟೋ ಜನ. ನಮ್ಮ ಕೃಷ್ಣಮೂರ್ತಿಯವರು ಹೇಳಿದರು, ನಾನು ವಿದ್ಯಾರ್ಥಿ ಆದಂತಹ ಪ್ರಜಾವಾಣಿ ಪತ್ರಿಕೆಯನ್ನು ಪದ್ಮರಾಜ ಕೆಳಗೆ ನಾನು ವಿತರಕರೆ ಮಾಡಿದ್ದೆ ಬುದ್ಧಿ ಅಂತ ಮೊನ್ನೆ ನಮ್ಮ ಮಠದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಶಂಭುಲಿಂಗ, ರೋಟರಿ ಅಧ್ಯಕ್ಷ ಶಿವಣ್ಣ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೀನಿ ಪುರುಷೋತ್ತಮ್ ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿ ತಿಂಗಳುಗಳೇ ಕಳೆದರೂ ಇನ್ನೂ ಸಾರ್ವಜನಿಕರ ಉಪಯೋಗಕ್ಕೆ ಅವಕಾಶವಾಗಿಲ್ಲ. ಕಾಲೇಜು ಮೈದಾನದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ನಿತ್ಯ ವಾಯು ವಿಹಾರಕ್ಕೆ ಬರುವವರಿಗೆ ಶೌಚಾಲಯದ ಸಮಸ್ಯೆಯಾಗಿದೆ. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಸಭೆ ಸಮಾರಂಭಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು ನಡೆಯುತ್ತಲೇ ಇರುತ್ತವೆ. ನೂರಾರು ಜನ ಭಾಗವಹಿಸಲು ಇಲ್ಲಿಗೆ ಬರುತ್ತಾರೆ. ಆದರೆ ಇವರಿಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಈ ಕಾರಣದಿಂದ ಸ್ಮಾರ್ಟ್ ಸಿಟಿಯವರು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಆದರೆ ಇದುವರೆಗೂ ಅದರ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಕೂಡಲೇ ಶೌಚಾಲಯದ ಬೀಗ ತೆಗೆದು ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನ ಇದು. ಇಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈವೆಂಟ್ಗಳು, ಕ್ರೀಡಾ ಚಟುವಟಿಕೆಗಳು ನಡೀತಾನೆ ಇರ್ತವೆ. ನೂರಾರು ಜನ ವಿದ್ಯಾರ್ಥಿಗಳು, ಹೆಣ್ಮಕ್ಕಳು ಎಲ್ಲ ಬರ್ತಾರೆ. ಆದರೆ ಇವರಿಗೆ ಒಂದು ಶೌಚಾಲಯ ಇಲ್ಲ ಎಲ್ಲ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳು ಭಾಳ ಪರದಾಡಬೇಕಾಗಿದೆ. ಇಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಟಾಯ್ಲೆಟ್ ಕಟ್ಟಿದ್ದಾರೆ ಇಲ್ಲಿ, ಅದು ಇದುವರೆಗೂ ಉದ್ಘಾಟನೆ ಮಾಡಿಲ್ಲ. ಏನು ಕಾರಣ ಅಂತ ಗೊತ್ತಿಲ್ಲ. ತಿಂಗಳುಗಟ್ಟಲೆ ಆಗಿದೆ ಇದು ಟಾಯ್ಲೆಟ್ ಕಟ್ಟಿ ಉದ್ಘಾಟನೆ ಆಗಿಲ್ಲ. ಈ ಟಾಯ್ಲೆಟು ಸುತ್ತ ಭಾಳ ಅಧ್ವಾನ ಆಗಿದೆ. ಇಲ್ಲಿ ಎಲ್ಲ ಗಲೀಜು ಮಾಡವ್ರೆ.
ಇದೊಂದು ಸ್ಮಾರ್ಟ್ ಸಿಟಿ ದುಡ್ಡು ಬೋಲ್ ಆಗ್ತೈತೆ ಅಂತ ಅನಿಸ್ತೈತೆ. ಇದನ್ನು ಯಾವತ್ತು ಉದ್ಘಾಟನೆ ಮಾಡ್ತಾರೆ, ಅದರಿಂದ ಸಾರ್ವಜನಿಕರಿಗೆ ಯಾವತ್ತು ಉಪಯೋಗ ಆಗುತ್ತೆ ಅನ್ನೋದು ಅಧಿಕಾರಿಗಳಿಗೆ ಹೇಳಬೇಕು. ಈ ಟಾಯ್ಲೆಟ್ ದೃಶ್ಯ ನೋಡಿ, ನೋಡಿ ಬೀಗ ಹಾಕಿರೋದು, ಬೀಗ ಓಪನ್ ಆಗಿಲ್ಲ, ಲಾಕ್ ಮಾಡಿಬಿಟ್ಟವ್ರೆ, ತಿಂಗಳುಗಟ್ಟಲೆ ಆಯಿತು. ನೋಡಿ ಇದು ಓಪನ್ ಆಗಿದೆ, ಇದು ನೀರಿನ ಪೈಪ್ ಓಪನ್ ಆಗಿದೆ, ಇಲ್ಲೂ ನೀರಿನ ವ್ಯವಸ್ಥೆ ಆಗಿಲ್ಲ. ಟಾಯ್ಲೆಟ್ಸು ಸುತ್ತ ಭಾಳ ಗಲೀಜು, ಮಹಿಳೆಯರ ಟಾಯ್ಲೆಟು. ಬೋರ್ಡ್ ಮಾತ್ರ ಹಾಕಿದ್ದಾರೆ, ಬಳಕೆಗಿಲ್ಲ. ನೋಡಿ ಇದು ನೀರಿನ ಟ್ಯಾಂಕ್ ಸುತ್ತ ಎಲ್ಲ ಮೂತ್ರ ವಿಸರ್ಜನೆ ಮಾಡಿರೋದು, ಎಲ್ಲ ದುರ್ವಾಸನೆ ಬರ್ತೈತೆ, ಎಲ್ಲ ಗಲೀಜಾಗಿದೆ, ದುರ್ವಾಸನೆ, ಗಿಡ ಗಂಟೆ ಎಲ್ಲ ಬೆಳ್ಕೊಂಡವೆ. ಇಲ್ಲಿ ಕಾಲೇಜ್ ಫೀಲ್ಡ್ನಲ್ಲಿ ಒಂದು ಹೈಟೆಕ್ ಸುಸಜ್ಜಿತವಾದ ಒಂದು ಕ್ರೀಡಾ ಮೈದಾನ ವರ್ಕ್ ಶುರುವಾಗಿದೆ, ನಡೀತಾ ಇದೆ. ಅವ್ರಿಗೆ ಕ್ರೀಡಾಪಟುಗಳಿಗೆ, ವಾಕ್ ಮಾಡೋರಿಗೆ, ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ, ಬೇರೆ ಬೇರೆ ಸಭೆ ಸಮಾರಂಭ ನಡೆಯುವಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸ್ಮಾರ್ಟ್ ಸಿಟಿಯವರು ಒಂದು ಟಾಯ್ಲೆಟ್ ಕಟ್ಟಿದ್ದಾರೆ. ಅದನ್ನು ಇದು ಕಟ್ಟಿ ತಿಂಗಳುಗಟ್ಟಲೆ ಆಯಿತು, ಇದು ಏನು ಉಪಯೋಗ ಆಗ್ತಾಯಿಲ್ಲ. ಎಲ್ಲ ಬಂದು ಈಗ ಹೊರಗಡೆ ಊರಿಂದ ಬರೋರಿಗೆ ಇಲ್ಲಿ ಟಾಯ್ಲೆಟ್ಗೆ ಎಲ್ಲ ಬಳಕೆ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ಮು, ಇಲ್ಲಿ ಸುತ್ತಮುತ್ತ ಯಾವುದೂ ಸಾರ್ವಜನಿಕ ಶೌಚಾಲಯ ಇಲ್ಲ. ಈಗಲಾದರೂ ಸ್ಮಾರ್ಟ್ ಸಿಟಿನವರು ಇದನ್ನು ಟಾಯ್ಲೆಟ್ನ ಓಪನ್ ಮಾಡಿ ಅದನ್ನು ಸಾರ್ವಜನಿಕ ಬಳಕೆಗೆ ಉಪಯೋಗ ಮಾಡಬೇಕು. ಈಗ ನಮ್ಮ ಜೊತೆ ಸಂಘಟಕರಾದ ಉಮೇಶ್ ಅವರು ಇದ್ದಾರೆ, ಅವ್ರು ಈ ಟಾಯ್ಲೆಟ್ ಬಗ್ಗೆ ಭಾಳ ಅಸಮಾಧಾನ ವ್ಯಕ್ತಪಡ್ತಾರೆ. ಇಷ್ಟು ಕಾಲೇ ಶುರು ಮಾಡಬೇಕಾಗಿತ್ತು, ಸ್ಮಾರ್ಟ್ ಸಿಟಿಯವರು ಲೇಟ್ ಮಾಡ್ತಾವ್ರೆ, ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡವ್ರೆ, ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ, ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಅವರೇ ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ನೋಡ್ತಾ ಇದ್ದೀರಾ, ಇದೊಂದೇ ಹೈಸ್ಕೂಲ್ ಫೀಲ್ಡ್ ಇರೋದು, ಹೈಸ್ಕೂಲ್ ಫೀಲ್ಡ್ ಇದೆ. ಆದರೆ ಪಾಪ ಹೆಣ್ಮಕ್ಳು ಬರ್ತಾರೆ, ಎಲ್ಲರೂ ಎಷ್ಟೊಂದು ಜನ ಸಾರ್ವಜನಿಕರೆಲ್ಲ ಓಡಾಡ್ತಾರೆ, ಇಲ್ಲಿ ವಾಕ್ ಮಾಡ್ತಾರೆ, ಆಮೇಲೆ ಎಲ್ಲರೂ ಮಾಡ್ತಾರೆ. ಇವತ್ತು ನೋಡಿದ್ರೆ ಟಾಯ್ಲೆಟ್ ರೂಮು ಇವತ್ತು 2-3 ತಿಂಗಳಾಗಿದೆ ಏನೋ ಏನೋ ಗೊತ್ತಿಲ್ಲ, ಒಂದು ವರ್ಷ ಆಗಿರ್ಬೋದು. ಆದರೆ ಇವತ್ತು ಓಪನ್ ಮಾಡಿಲ್ಲ ಟಾಯ್ಲೆಟ್ ರೂಮ್ನ. ಇವತ್ತು ಸಾರ್ವಜನಿಕರು ಇಲ್ಲಿ ಹೋಗ್ಬೇಕು ಟಾಯ್ಲೆಟ್ ರೂಮ್ಗೆ ಎಲ್ಲ ಇದಕ್ಕೆ. ಇವತ್ತೇನು ಮಾಡ್ತಾ ಇದ್ದಾರೆ ನಮ್ಮ MLA ಸಾಹೇಬರು ಇರ್ಬೋದು, ನಮ್ಮ ಜಿಲ್ಲಾಡಳಿತ ಇರ್ಬೋದು, ಯಾರೇ ಇರ್ಬೋದು, ಸರ್ಕಾರಿ ಇದು, ಇವತ್ತು ಈ ಥರ ಆದರೆ ಇವತ್ತು ನೋಡಿದ್ರ ಅಲ್ಲಿ ಹೆಣ್ಮಕ್ಳು ಪಕ್ಕದಲ್ಲೆಲ್ಲ ಅನೈತಿಕ ಸಂಬಂಧಗಳೆಲ್ಲ ನಡೀತವೆ ಅಲ್ಲಿ. ಯಾಕೆ ಅಂದರೆ ಮುಚ್ಚಿಕ್ಕಿದ್ದಾರೆ ಅಲ್ಲಿ ಎಲ್ಲ ಟಾಯ್ಲೆಟ್ ರೂಮ್ನ ಮುಚ್ಚಿದ್ದಾರೆ. ಆಮೇಲೆ ಟಾಯ್ಲೆಟ್ ರೂಮ್ ಓಪನ್ ಮಾಡಬೇಕು, ಯಾವತ್ತೇ ಆಗಲಿ ಓಪನ್ ಮಾಡಿ, ಬೇಗ ಶೀಘ್ರದಲ್ಲೇ ಓಪನ್ ಮಾಡಿ. ಜಿಲ್ಲಾಡಳಿತ ಇರ್ಬೋದು, ನಮ್ಮ MLA ಸಾಹೇಬರು ಇರ್ಬೋದು, ದಯವಿಟ್ಟು ಇದನ್ನು ಕಡೆಗಣಿಸ್ಬಾರ್ದು, ಇಮ್ಮಿಡಿಯೇಟಾಗಿ ಓಪನ್ ಮಾಡಿಸ್ಬೇಕು ಅಂತ ನನ್ನ ಕಳೆ ಮನವಿ. ಆದರೆ ಮುಂದಿನ ದಿನಗಳಲ್ಲಿ ಇದೇ ಥರ ಏನಾದರೂ ಮುಚ್ಕೊಂಡು ಹಿಂಗೆ ಇದ್ದರೆ ಇದು ಶೌಚಾಲಯನ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ. ತುಮಕೂರಿನ ಹನುಮಂತಪುರದಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಸ್ಟೆಲ್ನಲ್ಲಿ ಕೊಠಡಿಗಳ ಕೊರತೆಯನ್ನು ವಿದ್ಯಾರ್ಥಿಗಳು ಎದುರಿಸುತ್ತಿದ್ದಾರೆ. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಶೌಚಾಲಯ ವ್ಯವಸ್ಥೆ ಸಮರ್ಪಕವಾಗಿಲ್ಲ. ಇರುವ ಶೌಚಾಲಯ ಗಬ್ಬೆದ್ದು ನಾರುತ್ತಿದ್ದು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಬೇಕಾಗಿದೆ. ಕೊಠಡಿಗಳು ಕಡಿಮೆ ಇದ್ದು ಇರುವ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಆದರೂ ವಿದ್ಯಾರ್ಥಿಗಳು ಇಕ್ಕಟ್ಟಿನ ಜಾಗದಲ್ಲೇ ವಿದ್ಯಾರ್ಜನೆ ಮಾಡಬೇಕಾದ ಸ್ಥಿತಿ ಉಂಟಾಗಿದೆ. ಊಟದ ಹಾಲ್ ಸುಸಜ್ಜಿತವಾಗಿದ್ದು ಉತ್ತಮ ಊಟ ತಿಂಡಿ ವ್ಯವಸ್ಥೆ ಇದೆ. ಆದರೆ ನೂತನ ಶೌಚಾಲಯ ಕಟ್ಟಡ ಮತ್ತು ಕೊಠಡಿಗಳ ಸಂಖ್ಯೆ ಹೆಚ್ಚಳ ಮಾಡಬೇಕೆಂದು ವಿದ್ಯಾರ್ಥಿಗಳು ಕೋರಿದ್ದಾರೆ. ಸರ್, ಏನಂದರೆ ರೂಮ್ಗಳು ತುಂಬ ಚೆನ್ನಾಗಿದೆ. ನಾವು ದೂರದಿಂದ ವಿಜಾಪುರದಿಂದ ಬಂದು ಇಲ್ಲಿ ಓದ್ಕೊಂಡು ನಮ್ಮ ಕಾಲೇಜಲ್ಲಿ ಹತ್ರ ಇದೆ, ಇಲ್ಲೇ ಆರಾಮಾಗಿ ಓದ್ಕೊಂಡು ಚೆನ್ನಾಗಿ ಓದೋಕ್ಕೆಲ್ಲ ಹೋಗಿ ಚೆನ್ನಾಗಿದೆ. ಆದರೆ ರೂಮ್ ಸ್ವಲ್ಪ ಶಾರ್ಟೇಜ್ ಇದೆ, ರೂಮ್ ಓದೋಕ್ಕೇನು ತೊಂದರೆ ಇಲ್ಲ, ರೂಮ್ ಸ್ವಲ್ಪ ಶಾರ್ಟೇಜ್ ಇದೆ. ಟಾಯ್ಲೆಟ್ನ ಸ್ವಲ್ಪ ಕಟ್ಟಿಸ್ಬೇಕು ಬೇರೆ ಹೊಸದಾಗಿ, ಸ್ವಲ್ಪ ಅಶುದ್ಧವಾಗಿದೆ, ಸ್ವಲ್ಪ ಶುದ್ಧ ಮಾಡ್ಬೇಕು ಸ್ವಲ್ಪ ಅದನ್ನು. ಊಟ ತಿಂಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸರ್. ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಚಪಾತಿ ಕೊಡ್ತಾರೆ, ತಿಂಗಳಲ್ಲಿ 2 ದಿನ ಚಿಕನ್ ಕೊಡ್ತಾರೆ, ಮತ್ತು ಟೀ ಕೊಡ್ತಾರೆ ಸಾಯಂಕಾಲ 4 ಗಂಟೆ ಟೈಮಲ್ಲಿ. ಊಟ ತುಂಬ ಚೆನ್ನಾಗಿದೆ ಸರ್, ಊಟದೇನು ಪ್ರಾಬ್ಲಮ್ ಇಲ್ಲ. ವಾಶ್ರೂಮ್ ಕಮ್ಮಿ ಇದೆ ಸರ್, ಸ್ವಲ್ಪ ಜಾಸ್ತಿ ಬೇಕು. ಹೊಸ ಬಿಲ್ಡಿಂಗ್ ಏನಾದರೂ ಮಾಡ್ಕೋಬೇಕು. ಊಟದ ವ್ಯವಸ್ಥೆ ಎಲ್ಲ ಇದೆ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ವಾರಕ್ಕೆ 2 ಸರಿ ಮೊಟ್ಟೆ ಕೊಡ್ತಾರೆ, ವಾರಕ್ಕೆ 2 ಸರಿ ಬಾಳೆಹಣ್ಣು, ತಿಂಗಳು 2 ಸರಿ ಚಿಕನ್ ಕೊಡ್ತಾರೆ, ಎಲ್ಲನೂ ಚೆನ್ನಾಗಿದೆ ಸರ್. ಇದು ವಾಶ್ರೂಮ್ ಮಾತ್ರ ಕಮ್ಮಿ ಇದೆ. ಹುಡುಗರು ಜಾಸ್ತಿ ಇದ್ದಾರೆ, ವಾಶ್ರೂಮ್ ಬೇಕು, ಒಂದು ಬಿಲ್ಡಿಂಗ್ ಹೊಸದಾಗಬೇಕು,
ಊಟದೇನು ಪ್ರಾಬ್ಲಮ್ ಇಲ್ಲ, ಊಟ ಡೈಲಿ ಕೊಡ್ತಾರೆ, ವಾರಕ್ಕೊಂದು ಎರಡು ಸರಿ ಬಾಳೆಹಣ್ಣು ಮೊಟ್ಟೆ ಕೊಡ್ತಾರೆ, ತಿಂಗಳ ಎರಡು ಸರಿ ಚಿಕನ್ ಕೊಡ್ತಾರೆ. ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಹಾಸ್ಟೆಲ್ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಕಸ ರಾಶಿಗಳು ಎಲ್ಲೆಡೆ ಕಾಣಬರುತ್ತಿದೆ. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ವಿದ್ಯಾರ್ಥಿಗಳು ಕೋರಿದ್ದಾರೆ. ಹಳೆ ಊಟದ ಹಾಲನ್ನು ಬಳಕೆ ಮಾಡದ ಕಾರಣ ಧೂಳಿನಿಂದ ಕೂಡಿದ್ದು, ಈ ಜಾಗವನ್ನು ಕೊಠಡಿಗಳಿಗಾಗಿ ಮಾರ್ಪಡಿಸಿದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ. ಇನ್ನು ಈ ಸಂಬಂಧ ಇಲಾಖೆಯ ಅಧಿಕಾರಿಗಳು ಈ ಹಾಸ್ಟೆಲ್ಗೆ ಭೇಟಿ ನೀಡಿ ಕೊಠಡಿಗಳ ಸಮಸ್ಯೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿಕೊಡುವವರೇ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪಡಿತರ ಚೀಟಿದಾರರಿಗೆ ಎರಡು ಬಾರಿ ಬಯೋಮೆಟ್ರಿಕ್ನಿಂದ ಹಾಗೂ ಸರ್ವರ್ ಅಭಾವದಿಂದ ತೊಂದರೆಯಾಗುತ್ತಿದ್ದು ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕೆಂದು ಕೊರಟಗೆರೆ ಎಪಿಜೆ ಅಬ್ದುಲ್ ಕಲಾಂ ಯೂತ್ ಕೇರ್ ಹಾಗೂ ಸಾರ್ವಜನಿಕರು ಆಗ್ರಹಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಂಟಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಕೊರಟಗೆರೆ ಎಪಿಜೆ ಅಬ್ದುಲ್ ಕಲಾಂ ಯೂತ್ ಕೇರ್ ಅಧ್ಯಕ್ಷ ನಯಾಸ್ ಅಹಮದ್ ಮಾತನಾಡಿ, ಪಡಿತರ ಆಹಾರ ಪದಾರ್ಥವನ್ನು ಪಡೆಯಲು ಎರಡು ಬಾರಿ ಬಯೋಮೆಟ್ರಿಕ್ ನಿಯಮ ಮಾಡಿದ್ದು ಇದರಿಂದ ಬಡವರಿಗೆ ಹಾಗೂ ತೊಂದರೆಯಾಗುತ್ತಿದ್ದು ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು ಅಭಾವದಿಂದ ಕೂಲಿ ಕೆಲಸಗಳನ್ನು ಬಿಟ್ಟು ದಿನವಿಡೀ ತೊಂದರೆಯಾಗುತ್ತಿರುವುದರಿಂದ ಪದಾರ್ಥಗಳನ್ನು ಪಡೆಯಲು ಎರಡರಿಂದ ಮೂರು ದಿನ ನ್ಯಾಯಬೆಲೆ ಅಂಗಡಿಗೆ ಅಲೆಯುವಂತಾಗಿರುತ್ತದೆ. ಆದ್ದರಿಂದ ಈ ಹಿಂದೆ ಇದ್ದ ನಿಯಮದಂತೆ ಒಂದು ಬಾರಿ ಬಯೋಮೆಟ್ರಿಕ್ ಪಡೆದು ನ್ಯಾಯಬೆಲೆ ಅಂಗಡಿಯಲ್ಲಿ ಆಹಾರ ಪಡೆಯಲು ತಾವು ಸಂಬಂಧಪಟ್ಟ ಆಹಾರ ಇಲಾಖಾಧಿಕಾರಿಗಳಿಗೆ ಆದೇಶಿಸಿ ಬಡವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ, ಸರ್ವರ್ ಬಿಸಿ ಆಗ್ತಾ ಇದೆ, ಆಹಾರ ಪಡೆಯಲು ಎರಡು ದಿನ ಮೂರು ದಿನ ಹೋಗಬೇಕಾಗ್ತದೆ. ಹಾಗಾಗಿ ನಾವು ನಮ್ಮ ಜೆ ಡಿ ಸಾಹೇಬ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಎ ಪಿ ಜೆ ಅಬ್ದುಲ್ ಕಲಾಂ ರವರ ಏನು ಸಂಘಟನೆ ತಾಲೂಕು ಅಧ್ಯಕ್ಷ ಆಗಿದ್ದೀವಿ ನಾವು. ನಾವು ಅನೇಕ ಸಾರ್ವಜನಿಕರ ಪರವಾಗಿ ಮತ್ತು ಬಡವರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಎಲ್ ಪಡಿತರ ಪಡೆಯಲು ಏನು ಪಡಿತರದಾರರು ನ್ಯಾಯಬೆಲೆಗಳಿಗೆ ಹೋಗಿ ಎರಡೆರಡು ಬಾರಿ ಬಯೋಮೆಟ್ರಿಕ್ ನೀಡಿ ಆಹಾರ ಪಡಿತರನ್ನು ಪಡಿತಾ ಇದ್ದಾರೆ. ಇದರಿಂದ ಸರ್ವರು ಸಹ ಭಾಳ ಬ್ಯುಸಿಯಾಗಿ ಏನು ಬಯೋಮೆಟ್ರಿಕ್ ಎರಡು ಬಾರಿ ಮಾಡಿದ್ದಾರೆ. ಅದರಿಂದ ಸಾಕಷ್ಟು ಮಹಿಳೆಯರಿಗೆ, ಸಾರ್ವಜನಿಕರಿಗೆ ಮತ್ತು ಏನು ವೃದ್ಧರಿಗೆ, ಅಂಗವಿಕಲರಿಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ರೇಷನ್ ತಗೊಳ್ಳಲು ಒಂದಿನ, ಎರಡು ದಿನ, ಮೂರು ದಿನ ನ್ಯಾಯಬೆಲೆಗಳಿಗೆ ಅಲಿಯೋ ಪರಿಸ್ಥಿತಿ ಆಗಿದೆ. ಬಡವರು ಕೂಲಿ ಕೆಲಸ, ಕಾರ್ಯಕೆಲಸಗಳು ಬಿಟ್ಟು ಅಂಗವಿಕಲರು ಸಹ ಅಲಿಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾನ್ಯ ಆಹಾರ ಸಚಿವರಾದಂಥ ಮುಖ್ಯಮಂತ್ರಿಗಳೇ ಇದನ್ನು ದಯಮಾಡಿ ತಾವು ಏನು ಪ್ರಸ್ತುತ ರಾಜ್ಯದಲ್ಲಿ ಏನು ಆಹಾರ ಪಡೆಯಲು ಎರಡೆರಡು ಬಾರಿ ಬಯೋಮೆಟ್ರಿಕ್ ಮಾಡಿದ್ದೀರಾ, ಅದನ್ನು ರದ್ದುಪಡಿಸಿ ಈ ಹಿಂದೆ ಇದ್ದ ನಿಯಮ ಅಂತಂದೆ ಒಂದು ಬಾರಿ ಬಯೋಮೆಟ್ರಿಕ್ ಪಡೆದು ಆಹಾರ ವಿತರಣೆ ಮಾಡಲು ಸೂಕ್ತ ತಾವು ಕ್ರಮ ವಹಿಸಿ ಬಡವರಿಗೆ ಅನುಕೂಲ ಮಾಡಬೇಕಾಗಿ ತಮ್ಮಲ್ಲಿ ಒತ್ತಾಯಿಸ್ತಾ ಇದ್ದೀನಿ. ಗುಬ್ಬಿ ತಾಲೂಕಿನ ಹಿಂಡಸಿಗೆರೆ ಗ್ರಾಮ ಪಂಚಾಯಿತಿಗೆ ಲೋಕೇಶ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಪ್ರಕಾಶ್ ಆಯ್ಕೆಯಾದರು. ಲೋಕೇಶ್ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪ್ರಕಾಶ್ ಹಾಗೂ ಈರಣ್ಣ ನಾಮಪತ್ರ ಸಲ್ಲಿಸಿದರು. ಅಧ್ಯಕ್ಷ ಗಾದೆಗೆ ನಡೆದಂತಹ ಚುನಾವಣೆಯಲ್ಲಿ ಒಟ್ಟು 18 ಸದಸ್ಯರಲ್ಲಿ ಪ್ರಕಾಶ್ 10 ಮತಗಳನ್ನು ಪಡೆದರೆ ಈರಣ್ಣ 8 ಮತಗಳನ್ನು ಪಡೆದರೆ 10 ಮತಗಳನ್ನು ಪ್ರಕಾಶ್ ಪಡೆದು ವಿಜಯ ಸಾಧಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಪ್ರಕಾಶ್, ಗ್ರಾಮ ಪಂಚಾಯಿತಿಯ ಸಕಲ ಅಭಿವೃದ್ಧಿಗೆ ನಾವೆಲ್ಲರೂ ಕೈಜೋಡಿಸಿ ದುಡಿಯುತ್ತೇವೆ ಎಂದು ತಿಳಿಸಿದರು. ಅಧ್ಯಕ್ಷನಾಗಿ ಪ್ರಕಾಶ್ ಎಂಬ ಈ ಹಿಂಡಸ್ಕೆರೆ ಗ್ರಾಮದ ಗ್ರಾಮದೇವತೆ ಕೆಂಪಮ್ಮ ದೇವಿ ಮತ್ತು ನಮ್ಮ ಆಂಜನೇಯ ಸ್ವಾಮಿ ಶನಿದೇವರ ಆಶೀರ್ವಾದದಿಂದ ನಾನು ಇಲ್ಲಿ ಜನಗಳು ಎಲ್ಲರೂ 18 ಜನ, ಅದರಲ್ಲಿ 12-10 ಜನ ನಮ್ಮ ಪರ ಮತ ಚಲಾವಣೆ ಮಾಡಿ ಆಯ್ಕೆ ಮಾಡಿದ್ದಾರೆ. ಸಹಕಾರದಿಂದ ಅಧ್ಯಕ್ಷರಾಗಿದ್ದೀವಿ. ಏನು ಅನ್ಸುತ್ತೆ? ಸಂತೋಷ ಆಯ್ತಾ ಇದೆ. ಎಲ್ಲರೂ ಸಂತೋಷ. ಗುರಿ ಏನು ಮುಂದಿನ ಗುರಿ ಏನು? ಮುಂದಿನ ಗುರಿ ಏನೇ ಸರ್ಕಾರಿ ಸವಲತ್ತು ಬಂದರೂ ಅದನ್ನು ಯಾವುದು ಇದನ್ನು ನಿರ್ಧಾರಕ್ಕೆ ಮಾಡ್ದಂಗೆ ಪಂಚಾಯತಿಗೋಸ್ಕರ, ಗ್ರಾಮಕ್ಕೋಸ್ಕರ ಒಳ್ಳೆಯ ಅಭಿವೃದ್ಧಿ ಮಾಡ್ಕೊಡ್ತೀವಿ. ಸದಸ್ಯ ಕೃಷ್ಣೇಗೌಡ ಮಾತನಾಡಿ, ನಮ್ಮೆಲ್ಲ ಸದಸ್ಯರುಗಳು ಸಹ ಒಟ್ಟುಗೂಡಿಕೊಂಡು ಸರ್ಕಾರದಿಂದ ಬರುವಂತಹ ಅನುದಾನವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ. ಕುಡಿಯುವ ನೀರು, ವಿದ್ಯುತ್, ಮನೆಗಳ ನಿರ್ಮಾಣ ಸೇರಿದಂತೆ ಎಲ್ಲ ರೀತಿಯ ಅನುಕೂಲಗಳನ್ನು ಸಾರ್ವಜನಿಕರಿಗೆ ಮಾಡಿಕೊಡುತ್ತೇವೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತಿಯಿಂದ ಪ್ರಕಾಶ್ ಅಂತ ಅಧ್ಯಕ್ಷ ಆಗಿದ್ದಾರೆ. ನಾವು ಇಂಡಸ್ಕರ ಗ್ರಾಮ ಪಂಚಾಯತಿಯಿಂದ ಪ್ರಕಾಶ್ ಆಗಿದ್ದಾರೆ. ನಾವು ನಮ್ಮ ಪಂಚಾಯತಿನಲ್ಲಿ ಕುಡಿಯೋ ನೀರು ಮತ್ತು ಚರಂಡಿ ನೈರ್ಮಲ್ಯ ಮತ್ತು ರಸ್ತೆ ಇವನ್ನೆಲ್ಲ
ನೀಟಾಗಿ ಕ್ಲೀನಾಗಿ ಮಾಡಿಸ್ತೀವಿ ಮತ್ತು ಯಾವುದೇ ಸಮಸ್ಯೆ ಬರ್ದಂಗೆ ಮೇಂಟೈನ್ ಮಾಡ್ತೀವಿ ಮತ್ತು ಎಲ್ಲ ಸದಸ್ಯರು ಒಟ್ಟುಗೂಡಿ ನಾವು ಒಂದೇ ಪಾರ್ಟ್ ಒಂದೇ ಇದರಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಯಶಸ್ವಿ ಕಾರ್ಯಗಳನ್ನ ತಗೊಳಿಸ್ತೀವಿ ಮತ್ತು ಯಾವುದೇ ತಾರತಮ್ಯ ಮಾಡಲ್ಲ ಪಂಚಾಯತಿ ಎಲ್ಲ ಒಂದೇ ಪಾರ್ಟಿ ಹೋಗ್ತೀವಿ ಮತ್ತು ಸರ್ಕಾರಿ ಸೌಲಭ್ಯ ಯಾವ್ದು ಬಂದೂ ಸಹ ಕ್ಲೀನ್ ಉಪಯೋಗಿಸ್ಕೊಂಡು ಬರೋಂಥ ಅನುದಾನನ ಸದ್ಬಳಕೆ ಮಾಡ್ಕೊಂಡು ಸಮರ್ಪಕವಾಗಿ ಸದ್ಬಳಕೆ ಮಾಡ್ಕೊಂಡು ಕಾರ್ಯನಿರ್ವಹಿಸ್ತೀವಿ ಚುನಾವಣಾ ಅಧಿಕಾರಿಗಳಾಗಿ ತಹಸೀಲ್ದಾರ್ ಬಿ ಆರತಿ ಮುತ್ತುರಾಜ್ ಶ್ರೀನಿವಾಸ್ ನಡೆಸಿಕೊಟ್ಟರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಭಾರತಿ ಎಲ್ಲಾ ಸದಸ್ಯರುಗಳು ಹಾಜರಿದ್ದರು ಮುಖಂಡರಾದ ಗಂಗಾಧರಯ್ಯ ದೇವರಾಜು ಸೋಮಣ್ಣ ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು ಪ್ರಸನ್ನ ಅಮುಕ್ ಟಿವಿ ದೊಡ್ಗುಣಿ ತೆಪಟೂರು ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಆಶ್ರಯ ಯೋಜನೆ ಫಲಾನುಭವಿಗಳ ಆಯ್ಕೆಯಲ್ಲಿ ಅಕ್ರಮ ನಡೆಸಲಾಗಿದೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಬಿಜೆಪಿ ಪಕ್ಷದ ಏಜೆಂಟ್ ರೀತಿ ವರ್ತಿಸುತ್ತಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಮುಂಭಾಗ ಮಾಜಿ ಶಾಸಕ ಕೆ ಷಡಕ್ಷರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಕೆ ಷಡಕ್ಷರಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಆಶ್ರಯ ಯೋಜನೆ ಫಲಾನುಭವಿಗಳ ಆಯ್ಕೆಯಲ್ಲಿ ಅಕ್ರಮ ನಡೆಸಲಾಗಿದ್ದು ಸರ್ಕಾರದ ಆದೇಶದಂತೆ ಆಶ್ರಯ ಯೋಜನೆ ಫಲಾನುಭವಿಗಳ ಆಯ್ಕೆ ವಾರ್ಡ್ ಸಭೆ ನಂತರ ಗ್ರಾಮಸಭೆಯಲ್ಲಿ ಆಯ್ಕೆಯಾದ ಅರ್ಹ ಫಲಾನುಭವಿಗಳಿಗೆ ಮನೆ ನೀಡಬೇಕು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಶಿಕ್ಷಣ ಸಚಿವರ ನಿರ್ದೇಶನದಂತೆ ಇವರವರು ಪಿಡಿಒಗಳ ಮೇಲೆ ಒತ್ತಡ ಹೇರಿ ವಸತಿ ಯೋಜನೆ ಫಲಾನುಭವಿಗಳ ಪಟ್ಟಿ ಮಾಡಿರುವುದು ಖಂಡನೀಯ ಎಂದು ವಾಗ್ದಾಳಿ ನಡೆಸಿದರು ನಂದು ಇದು ನಂದು ಅನ್ನೋಕ್ಕೆ ನಮ್ಮ ಮನೆಯಿಂದ ಇನ್ನೂ ತಂದಿರಲ್ಲ ಸರ್ಕಾರದಿಂದ ನಮ್ಮ ಯೋಗ್ಯತೆ ಮತ್ತು ಶಕ್ತಿ ಆಧಾರದ ಮೇಲೆ ಹೆಚ್ಚಿನ ಹಣನ ನಾವು ಮಂಜೂರಾತಿ ಮಾಡಿಸ್ಕೊಂಡು ತರ್ತವೆ ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ತಾಲೂಕು ಪಂಚಾಯಿತಿ ಸಭೆ ಕರೆದಾಗ ನಾನು ಎಲ್ಲ ಅಧ್ಯಕ್ಷರುಗಳನ್ನು ಸಭೆ ಮಾಡ್ತೀನಿ ಯಾವಾಗಲೂ ಯಾವುದೇ ಯೋಜನೆ ಬಂದರೆ ಬಜೆಟ್ ಮಾಡೋದಕ್ಕೆ ಮುಂಚೆ ಅಧಿಕಾರಿಗಳನ್ನ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳನ್ನ ಕೂರಿಸ್ಕೊಂಡು ಈಗ ಸುಮಾರು ಒಂದು 2,000 ಮನೆ ಬಂದರೆ 1,000 ಮನೆ ಬಂದರೆ ನೀವೆಲ್ಲ ಪಟ್ಟಿ ಕೊಡ್ರಪ್ಪ ಗ್ರಾಮ ಸಭೆ ಕರೆದು ಬೇಲೂರು ಘೋಷಣೆ ಪ್ರಕಾರ ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿನಲ್ಲೇ ಗ್ರಾಮ ಸಭೆ ಭಾಳ ಪ್ರಾಮುಖ್ಯವಾದಂಥದ್ದು ಗ್ರಾಮ ಸಭೆ ತಗೊಳ್ಳೋ ಅಂತಕ್ಕಂಥ ತೀರ್ಮಾನ ಅದು ಅಂತಿಮ ತೀರ್ಮಾನ ಅದರ ವ್ಯಾಪ್ತಿಗೊಳಪಟ್ಟು ನಾವು ಇಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ ಅಧಿಕಾರಿಗಳಿರ್ಬೋದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಣಕಿಕೆರೆ ರವಿಕುಮಾರ್ ಮಾತನಾಡಿ ತಾಲೂಕು ಪಂಚಾಯಿತಿ ಇಒ ಸಚಿವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರವನ್ನ ಮೊಟಕುಗೊಳಿಸಿ ಪಿಡಿಒಗಳನ್ನ ಎದುರಿಸಿ ವಸತಿ ಯೋಜನೆ ಫಲಾನುಭವಿಗಳ ಪಟ್ಟಿ ತರಿಸಿಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದನ್ನು ಮಾಡಿ ಎಲ್ಲ ಪಿಡಿಒಗಳು ಪಾಪ ಅವ್ರು ಹೇಳ್ಕೊತಾರೆ ಸಾರ್ ನಾವು ಅಸಹಾಯಕರಾಗಿದ್ದೀವಿ ನಮ್ಗೇನಾದ್ರೂ ತೊಂದರೆ ಕೊಡ್ತಾರೆ ಸರ್ಕಾರ ಇದೆ ನಾವು ಅಸಹಾಯಕರಾಗಿದ್ದೀವಿ ಬೆದರಿಸ್ತಾರೆ ಕರೆಸಿ ನಿಮ್ಮ ಇದ್ರಿಗೆ ಹೇಳೋಕ್ಕಾಗಲ್ಲ ಸರ್ ನಾವು ಅನ್ನೋಕ್ಕಂಥ ಅಸಹಾಯಕತೆಯನ್ನು ಅವ್ರು ತೋಡ್ಕೋತಾ ಇದ್ದಾರೆ ಇಂಥ ಒಂದು ಈನ ಸ್ಥಿತಿಗೆ ಇವತ್ತು ವ್ಯವಸ್ಥೆಯನ್ನು ತಂದಿಸಿದ್ದಾರೆ ಯಾಕೆಂದರೆ ಇವತ್ತು ಇದೆ ಈಗ ಅಡ್ಮಿನಿಸ್ಟ್ರೇಟರ್ ಆಗಿದೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ಕೂಡ ಒಂದು ಬಿಟ್ಟರೆ ಲೋಕಲ್ ಬಾಡಿಗಳು ಯಾವೂ ಇಲ್ಲ ಜಿಲ್ಲಾ ಪಂಚಾಯಿತಿ ಆಗ್ಬೋದು ತಾಲೂಕು ಪಂಚಾಯಿತಿ ಆಗ್ಬೋದು ಯಾವೂ ಇಲ್ಲ ಈಗ ಉಳಿದಿರೋದೊಂದೇ ಗ್ರಾಮ ಪಂಚಾಯಿತಿ ನಿಮ್ಗೆ ಅಷ್ಟೊಂದು ಸರ್ವಾಧಿಕಾರ ಮಾಡಬೇಕು ಅನ್ನೋಂಗಿದ್ರೆ ಅದನ್ನು ಸೂಪರ್ ಸೈಡ್ ಮಾಡಿ ನಿರ್ದಾಕ್ಷಿಣ್ಯ ನೀವೇ ತಗೊಂಬಿಟ್ಟು ಎಲ್ಲದನ್ನು ಅಡ್ಮಿನಿಸ್ಟ್ರೇಟರ್ ಪಿಡಿಒನು ನೀವೇ ಆಗಿ ಇವನು ನೀವೇ ಆಗಿ ಕೆಲಸ ಮಾಡಿ ನಮ್ಮದೇ ರದ್ದಾಂತ ಇಲ್ಲ ಬಟ್ ಬಾಡಿ ಇಟ್ಕೊಂಡು ಆ ಬಾಡಿಗೆ ಅವಮಾನ ಮಾಡಬೇಡಿ ಅಪಚಿತಿ ಮಾಡಬೇಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡಬೇಡಿ ನಿಮ್ಮಂಥ ಹಿಟ್ಲರ್ಗಳಿಂದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇನ್ ಟ್ರೈನಿಂಗ್ ಕೊಡ್ತಾರೆ 1,00,000 ಖರ್ಚು ಮಾಡ್ಕೊಂಡು ಊಟಕ್ಕೆ ಹಾಕಿ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧಿಕಾರ ಇಷ್ಟು ನಿಮ್ಮ ಇದಿಷ್ಟು ಅಂತ ಹೇಳಿ ಇವರೇ ಅಧಿಕಾರಿಗಳನ್ನ ಬಿಟ್ಟು ಟ್ರೈನಿಂಗ್ ಕೊಡಿಸ್ತಾರೆ ಕೆಳಪತ್ರ ಅನ್ನೋಷ್ಟಿಂದ ಬಾಡಿಯಲ್ಲಿ ಅಡ್ಮಿನಿಸ್ಟ್ರೇಟರ್ ಮಾಡಿದಾರಲ್ಲ ಯಾವ ರೀತಿ ಆಕ್ಷನ್ ಪ್ಲಾನ್ ಮಾಡಬೇಕು ಏನದು ನಾರ್ಮ್ಸ್ ಏನಿದೆ ನಾರ್ಮ್ಸ್ ಇದೆಯಾ ಎಸ್ ಸಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಆ ಅನುದಾನಗಳನ್ನು ಎಷ್ಟು ಮಟ್ಟಿಗೆ ನೀವು ಯುಟಿಲೈಸ್ ಮಾಡಿದ್ದೀರಿ ಅದೇ ರೀತಿನ ಈಗ ಸ್ಟಾಂಪ್ ಡ್ಯೂಟಿಗೂ ನಾವು ಆಕ್ಷನ್ ಪ್ಲಾನ್ ಆದಾಗ ಸ್ಟಾಂಪ್ ಡ್ಯೂಟಿಯ ವರ್ಕ್ ಆಗಿತ್ತು ಅದು ಎಲ್ಲ ಆಕ್ಷನ್ ಪ್ಲಾನ್ ಆಗಿದೆ ಎಸ್ಟಿಮೇಟ್ ಆಗಿದೆ ಟಜರಿಗೆ ಕೂಡ ಹೋಗಿ ಅನಿವಾರ್ಯವಾಗಿ ಕೊರೋನಾ ಬಂದಿದ್ದರಿಂದ ಆ ಟೈಮಲ್ಲಿ ಟಜರಿ ಇದು ನಿಂತು ಮತ್ತೆ ಸ್ಟಾಂಪ್ ಡ್ಯೂಟಿಗೂ ಮತ್ತೆ 30-54 ದುಡ್ಡುಗಳು ಇದಾಗಲಿಲ್ಲ ಅಂಥದ್ದನ್ನು ಕೂಡ ಆಕ್ಷನ್ ಪ್ಲಾನ್ ಅನ್ನು ಬದಲಾವಣೆ ಮಾಡಿ ರಾಜಕೀಯ ದುರುದ್ದೇಶದಿಂದ ಬೇರೆ ವರ್ಗಗಳನ್ನು ಸೇರಿಸಿದ್ದಾರೆ ಸಾಧ್ಯನಾ ಇದನ್ನು ಮಾಡಲಿಕ್ಕೆ ಅಂತ ಕೇಳಿ ಯಾಕೆಂದ್ರೆ ಒಂದು ಎಲೆಕ್ಟೆಡ್ ಮಾಡಿ ರೆಜುಲೇಷನ್ ಆಗಿ ಎಸ್ಟಿಮೇಟ್ ಮಾಡಿ ಆ ವರ್ಕನ್ನು ಮಾಡಿ ಬಿಲ್ ಬರೆದಿರ್ತಕ್ಕಂಥ ಬಿಲ್ಗಳನ್ನ ಕೂಡ ಇವರು ಇವತ್ತು ತಡೆ ಹಿಡಿದು
ರಾಜಕೀಯ ದುರುದ್ದೇಶದಿಂದ ಬೇರೆ ಬಿಲ್ಗಳಿಗೆ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎರಡೂವರೆ ವರ್ಷದಿಂದ ಇವತ್ತು ವಿಷ ಕುಡಿಬೇಕು ಅವ್ರ ಕಾಂಟ್ರಾಕ್ಟ್ ಪಾಪ ಮಾಡಿರ್ತಕ್ಕಂಥದ್ದು ಮತ್ತ 1,00,000 ರೂಪಾಯಿ ವ್ಯವಸ್ಥೆಗಳನ್ನ ತಡೆ ಹಿಡಿದಿದ್ದಾರೆ. ಕಾಮಗಾರಿ ಆಗಿದೆ, ಬಿಲ್ ಬರೆದಿದ್ದಾರೆ, ಟ್ರೆಜರಿಗೆ ಹೋಗಿ ನಿಂತಿದ್ದಂಥವನ್ನ ಫಸ್ಟ್ ಪೇಮೆಂಟ್ ಮಾಡಿ ಉಳಿದಂಥವ್ ಮಾಡಬೇಕು ಅಂತ ನಾವು ರೆಸೊಲ್ಯೂಷನ್ ಕೂಡ ಮಾಡಿದ್ವಿ. ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನ್ಯಾಕೇನಹಳ್ಳಿ ಸುರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಾಂತರಾಜು, ಆರ್ಸಿ ತಿಮ್ಮೇಗೌಡ, ಪುರುಷೋತ್ತಮ್, ಮುನಿರಾಜು ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಚಿಕ್ಕಬಳ್ಳಾಪುರದಿಂದ ಎಷ್ಟು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ ಟಿಕೆಟ್ ಬಯಸಿ ಅರ್ಜಿಗಳನ್ನು ಸಲ್ಲಿಸಿದರೂ ನಾನು ಮಾಡಿರುವ ಸಾಮಾಜಿಕ ಕಾರ್ಯಗಳನ್ನು ಗುರುತಿಸಿ ಹೈಕಮಾಂಡ್ ನನಗೆ ಟಿಕೆಟ್ ಕೊಡುತ್ತಾರೆ ಅನ್ನೋ ಅಚಲ ನಂಬಿಕೆ ನನಗಿದೆ. ಹೀಗೆಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಕೆಎನ್ ರಘು ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಹೆಚ್ಚುತ್ತಲೇ ಇದೆ. ಇಂದು ಕಾಂಗ್ರೆಸ್ ಮುಖಂಡ ಕೆಎನ್ ರಘು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬೆಂಗಳೂರು ಕೆಪಿಸಿಸಿ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸುವ ಮುನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಭೋಗನಂದೀಶ್ವರ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಇಲ್ಲಿಂದ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ತೆರಳಿ ಅರ್ಜಿ ಸಲ್ಲಿಸಿದ್ದಾರೆ. ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿ ದುಡಿದಿರ್ತಾರೆ. ಸುಮಾರು ನಮ್ಮ ತಂದೆ ಹೆಸರು ಎಲ್ಲಿ ಕೇಳಿದ್ರು ನಾನು ನಾಗೇರೆಡ್ಡಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹಳಬರು ಗೊತ್ತಿರೋದನ್ನೇ ಇಡೀ ಮೂಲೆ ಮೂಲೆಯಲ್ಲಿನೂ. ಸೊ ಅವತ್ತಿಂದ ನಾವು ಇವತ್ತವರೆಗೂ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೀವಿ, ಸಕ್ರಿಯವಾಗಿದ್ದೀವಿ ಅದಕ್ಕೆ. ಸೊ ನಮಗೆ ತುಂಬ ಒಂದು ದೃಢ ನಿರ್ಧಾರ ಅಂದರೆ ಸಂಕಲ್ಪ ಇದೆ, ಹೈಕಮಾಂಡು ನಮಗೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ನಮಗೆ ಟಿಕೆಟ್ ಕೊಡ್ತಾರೆ ಅನ್ನೋದರಲ್ಲಿ ನನಗೆ ನಂಬಿಕೆ ಇದೆ. ಸೊ ಇನ್ ಕೇಸ್ ಟಿಕೆಟ್ ಕೊಡಲಿಲ್ಲ ಅಂದರು ಸೊ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ, ಯಾವ ಪಕ್ಷಕ್ಕೂ ನಾವು ಹೋಗೋದಿಲ್ಲ. ಇನ್ನು ಈ ವೇಳೆ ಪಕ್ಷದ ಮುಖಂಡರುಗಳಾದ ಕೋನಪಲ್ಲಿ ಕೋದಂಡ, ಯುವ ಮುಖಂಡರು ನಾರಾಯಣಸ್ವಾಮಿ ಮುದಸ್ಸಿರ್, ಜಗದೀಶ್, ಗುರುದೇವ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀನಿವಾಸ್ಪುರದ ಕರಿಪಲ್ಲಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದಿದ್ದ ವೆಂಕಟರಮಣಪ್ಪ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧವಾಗಿ ಪೊಲೀಸರು ಕ್ರಮ ಕೈಗೊಳ್ಳುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆಂದು ಕರಿಪಲ್ಲಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪ್ರಕರಣದಲ್ಲಿ ನಾಲ್ಕನೇ ಆರೋಪಿ ಮಲ್ಲಪ್ಪ ವಿರುದ್ಧ ದೂರು ದಾಖಲಾಗಿದ್ದರೂ ಗೌನಿಪಲ್ಲಿ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಖಂಡಿಸಿ ಕರಿಪಲ್ಲಿ ಗ್ರಾಮಸ್ಥರು ಗೌನಿಪಲ್ಲಿ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಗೆ ಮುಂದಾಗಿದ್ದು ಪ್ರತಿಭಟನೆಗೆಂದು ಕ್ಯಾಂಟರ್ನಲ್ಲಿ ತೆರಳಿದ ಗ್ರಾಮಸ್ಥರನ್ನ ಪೊಲೀಸರು ದಾರಿಯಲ್ಲೇ ತಡೆದು ಮನವೊಲಿಸಿ ವಾಪಸ್ ಕಳಿಸಿದ ಪ್ರಸಂಗವೂ ನಡೆದಿದೆ. ಗೌನಿಪಲ್ಲಿ ಪೊಲೀಸರು ಆರೋಪಿ ಮಲ್ಲಪ್ಪನನ್ನು ಬಂಧಿಸುವಲ್ಲಿ ಮೀನಮೇಷ ಎಣಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಈಗಲಾದರೂ ಮಲ್ಲಪ್ಪನನ್ನು ಬಂಧಿಸಿ ನ್ಯಾಯ ಒದಗಿಸಿಕೊಡಿ ಎಂದು ಗ್ರಾಮಸ್ಥರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಇವಾಗ ಮನೆಯಲ್ಲಿ ನಮ್ಮ ತಾಯಿನೇ ಮಂಗಮ್ಮ ಅಂತ ಅಷ್ಟೊಂದೆಲ್ಲ ಮಾಡಿ ಅವನ್ನ ಅರೆಸ್ಟ್ ಮಾಡಿಲ್ಲ. మీ జనాలు జనాలు చెప్తారా నేను చేస్తాను మళ్ళీ పని నేను చేస్తాను మళ్ళీ అవ్వరు మూడు జన అవరే సరెండర్ ఆదరు మత్ ఇవ్వ అవ్ర సరెండర్ ఆగిద్దల్ నోడు సుళ్ళు హేళబేడ మాడ్కొండ ఎత్తుకొని బందీవి ఇవ్వ ఇదే టైం ఏడు దివస టైం కూడా నాకు టవర్ లక్షన్ మాడతా ఇది ట్రేస్ మాడతా ఇది స్విచ్ ఆఫ్ ఎలా ఇది ఆ ఫోన్ ఆన్ అని ఇదే నీవే నోడి ಇಲ್ಲ ಈ ತರ ನಿಮ್ಗೆ ಏನೋ ಕೂಯಿದ್ರ ಹೇಳಿ ಇವಾಗ ಬರೀತು ನಾವು ಹೇಳ್ತಾ ಇದೀವಿ ಸರ್. హలో ಟೋಪಿಗೆ ಹೇಳಿ ಆಮೇಲೆ ಇನ್ನೇನು ಬೇಕು.
ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.